ಮನಸ್ಸು ಮತ್ತು ದೇಹ ಇವೆರಡರಲ್ಲಿ ಯಾವುದು ಶಕ್ತಿಶಾಲಿ ಅನುಮಾನವೇ ಇಲ್ಲ ಮನಸ್ಸು ದೇಹಕ್ಕಿಂತ ಶಕ್ತಿಶಾಲಿಯಾದದ್ದು ಮನಸ್ಸು ದೇಹ ಹೇಳುವ ಹಾಗೆ ಕೇಳುವ ಸಂದರ್ಭಗಳು ವಿರಳ ತುಂಬ ಹಸಿವಾಗಿದ್ದಾಗ ಅಥವಾ ಮಲಮೂತ್ರಗಳ ಒತ್ತಡ ಅಧಿಕವಾದಾಗ ಮನಸ್ಸು ದೇಹ ಹೇಳಿದ ಹಾಗೆ ಕೇಳಬಹುದು ಆದರೆ ಉಳಿದ ಎಲ್ಲ ಸಂದರ್ಭಗಳಲ್ಲಿ ಮನಸ್ಸು ದೇಹವನ್ನು ಆಳುತ್ತೆ ಮನಸ್ಸು ಒಂದು ಸಲ ದೃಢ ನಿರ್ಣಯವನ್ನು ತಗೊಂಡ್ರೆ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸುತ್ತೆ ಮಹಾತ್ಮ ಗಾಂಧೀಜಿಯವರ ಬದುಕಿನ ಒಂದು ಪ್ರಸಂಗವನ್ನು ಪರಿಶೀಲಿಸಬಹುದು ಗಾಂಧೀಜಿಯವರು ಉಪವಾಸಕ್ಕೆ ಕೂತಿದ್ದಾರೆ ಅವರ ಹತ್ತಿರದಲ್ಲಿ ಇದ್ದಂಥ ಅವರ ಅಭಿಮಾನಿಗಳು ಬಂಧುಗಳು ಮಿತ್ರರು ಉಪವಾಸ ಬೇಡ ಅಂತ ಹೇಳಿದ್ರು ಕೇಳಲ್ಲ ಹತ್ತು ದಿನಗಳ ನಿರಂತರ ಉಪವಾಸ ನಡೆಯುತ್ತೆ ಹಾಸಿಗೆಯಿಂದ ಏಳಕ್ಕೆ ಆಗಲ್ಲ ನೀರನ್ನು ಕುಡಿಯಕ್ಕೆ ಆಗದಂತಹ ಸ್ಥಿತಿ ಅವರ ವೈದ್ಯರಾಗಿದ್ದ ಡಾಕ್ಟರ್ ಸುಶೀಲಾ ನಯ್ಯರ್ ಅವರು ಬಂದು ಪರೀಕ್ಷೆ ಮಾಡ್ತಾರೆ ಗಾಂಧೀಜಿಯವರ ಪರೀಕ್ಷೆ ನಂತರ ಹೇಳ್ತಾರೆ ಗಾಂಧೀಜಿಯವರೇ ದಯವಿಟ್ಟು ನಿಲ್ಲಿಸಿ ತಮ್ಮ ಉಪವಾಸವನ್ನು ಇಲ್ಲದೆ ಹೋದರೆ ತಮ್ಮ ಆರೋಗ್ಯಕ್ಕೆ ಮಾತ್ರ ಅಲ್ಲ ಜೀವಕ್ಕೂ ತೊಂದರೆಯಾಗಬಹುದು ದಯವಿಟ್ಟು ನಿಲ್ಲಿಸಿ ಆದರೆ ಗಾಂಧೀಜಿ ನಿಲ್ಲಿಸಲ್ಲ ಹೀಗೆ ಮುಂದುವರೆಸಿದಾಗ ಅವರ ಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದಾಗ ಗಾಂಧೀಜಿಯವರು ಹೇಳ್ತಾರೆ ಡಾಕ್ಟರ್ ಅನ್ಸಾರಿ ಇದ್ದಾರೆ ಅವರನ್ನ ಕರೆಸಿ ಅವರು ನನ್ನನ್ನು ಪರೀಕ್ಷೆ ಮಾಡಲಿ ಅವರು ನಿಲ್ಲಿಸಿ ಅಂತ ಹೇಳಿದ್ರೆ ನಾನು ನಿಲ್ಲಿಸ್ತೇನೆ ಅನ್ಸಾರಿಯವರು ಬಂದು ಸಮಗ್ರವಾಗಿ ಪರೀಕ್ಷೆ ಮಾಡಿ ಹೇಳ್ತಾರೆ ಗಾಂಧೀಜಿಯವರೇ ನಿಮಗೆ ವಯಸ್ಸಾಗಿದೆ ವಯಸ್ಸಿನ ಕಾರಣದಿಂದ ನಿಶಕ್ತಿಯೆಲ್ಲ ತಳೆದಿದೆ ನಿಮಗೆ ಈಗ ಮೈಯಲ್ಲಿ ಆದರೆ ಜೀವ ಹೋಗುವಂಥ ಸ್ಥಿತಿ ಏನೂ ಬಂದಿಲ್ಲ ಸತ್ಯವನ್ನು ನುಡಿತಾರೆ ಅನ್ಸಾರಿಯವರು ಆಗ ಗಾಂಧೀಜಿ ಹೇಳ್ತಾರೆ ಹಾಗಿದ್ಮೇಲೆ ಚಿಂತೆ ಇಲ್ಲ ನನ್ನ ಉಪವಾಸವನ್ನು ಮುಂದುವರೆಸ್ತೇನೆ ಮತ್ತೆ ಮೂರು ದಿನಗಳ ಕಾಲ ಉಪವಾಸವನ್ನು ಮುಂದುವರೆಸ್ತಾರೆ ಆದರೆ ನಿಜಕ್ಕೂ ದೇಹದ ಆರೋಗ್ಯ ಹದಗೆಟ್ಟಾಗ ಅನ್ಸಾರಿ ಮತ್ತೊಮ್ಮೆ ಪರೀಕ್ಷೆ ಮಾಡಿ ಹೇಳ್ತಾರೆ ಗಾಂಧೀಜಿಯವರೇ ನಿಲ್ಲಿಸಿ ನಿಮ್ಮ ಉಪವಾಸವನ್ನು ಈಗ ನಿಜಕ್ಕೂ ಹದಗೆಟ್ಟಿದೆ ಜೀವಕ್ಕೂ ತೊಂದರೆಯಾಗಬಹುದು ಅಂದಾಗ ಗಾಂಧೀಜಿ ಹೇಳ್ತಾರೆ ದಯವಿಟ್ಟು ಒಂದು ದಿನ ಅವಕಾಶ ಕೊಡಿ ನಾಳೆ ಬಂದು ನನ್ನ ಪರೀಕ್ಷೆ ಮಾಡಿ ನನ್ನ ಆರೋಗ್ಯದಲ್ಲಿ ಸುಧಾರಣೆ ಆಗದೇ ಇದ್ದರೆ ನೀವು ಹೇಳಿದ ಹಾಗೆ ನಾನು ಕೇಳ್ತೇನೆ ಒಂದು ದಿನದ ಮಟ್ಟಿಗೆ ನನಗೆ ದಯವಿಟ್ಟು ಅವಕಾಶ ಕೊಡಿ ಅಂತ ಗಾಂಧೀಜಿ ಕೇಳ್ತಾರೆ ಕೇಳಿ ಆವತ್ತು ಧ್ಯಾನವನ್ನು ಮಾಡ್ತಾ ಏಕಾಗ್ರತೆಯಿಂದ ತಮ್ಮ ಅಷ್ಟೂ ಮನಸ್ಸನ್ನು ದೇಹದ ಮೇಲೆ ಕೇಂದ್ರೀಕರಿಸಿ ನನ್ನ ಆರೋಗ್ಯ ಉತ್ತಮವಾಗಬೇಕು ಅಂತ ಧ್ಯಾನ ಮಾಡ್ತಾರೆ ಮರುದಿನ ಬಂದು ಡಾಕ್ಟರ್ ಅನ್ಸಾರಿಯವರು ಪರೀಕ್ಷೆ ಮಾಡಿದಾಗ ಏನೆಲ್ಲ ಹದಗೆಟ್ಟಿತ್ತು ಅವೆಲ್ಲ ಸುಸ್ಥಿತಿಗೆ ಬಂದಿರುತ್ತಂತೆ ಗಾಂಧೀಜಿ ನಿರಂತರವಾಗಿ 21 ದಿನಗಳ ಕಾಲ ಉಪವಾಸವನ್ನು ಮಾಡಿ ತಮ್ಮ ಗುರಿಯನ್ನು ಈಡೇರಿಸ್ಕೋತಾರಂತೆ ಹಾಗಾಗಿ ಮನಸ್ಸಿಗಿಂತ ಮಿಗಿಲಾದದ್ದು ಮತ್ತೊಂದಿಲ್ಲ ಕಾರ್ಯ